ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಎಸ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಡಿಸೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ ಪಿ ಎ ಬಿ ಆ ಒಂದು ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಕೃಷಿ ಆಧುನೀಕರಣಕ್ಕಾಗಿ ಭಾರತವು ಯಾವ ದೇಶಕ್ಕೆ ಇನ್ನೂರ ಐವತ್ತು ಮಿಲಿಯನ್ ಸಾಲವನ್ನು ನೀಡಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಕೀನ್ಯಾ ದೇಶ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ಗಮನಿಸಿ ಕೀನಿಯನ್ ಪ್ರೆಸಿಡೆಂಟ್ ಆಗಿರತಕ್ಕಂಥ ವಿಲಿಯಮ್ ಸಿಮಿಯೋ ರೋಟೊ ಅಂತ ಹೇಳ್ತೀವಿ ಇವರು ಭಾರತಕ್ಕೆ ಡಿಶೆಂಬರ್ ನಾಲ್ಕು ಮತ್ತು ಆರರವರೆಗೆ ಇರಲಿದ್ದಾರೆ ಓಕೆ ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಇವರು ನೋಡಿ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾ ಟು ಫಸ್ಟ್ ವಿಸಿಟ್ ಅಂತ ಹೇಳ್ತೀವಿ ಅಂದರೆ ಈ ರೂಟೋಸ್ ರವರು ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ವಿಸಿಟ್ ಕೊಟ್ಟಿರತಕ್ಕಂಥದ್ದು ನಾವು ಡೀಟೇಲ್ಸನ್ನು ನೋಡೋಣ ಕೀನ್ಯಾದ ಅಧ್ಯಕ್ಷ ವಿಲಿಯಂ ಸಮೂಹ ರೂಟೋ ಅವರು ಭಾರತದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಭಾರತಕ್ಕೆ ಅವರ ಮೊದಲ ಭೇಟಿಯನ್ನು ನೀಡಿದ್ದಾರೆ ಅಧ್ಯಕ್ಷ ರೂಟೋ ಅವರ ಭೇಟಿಯ ಸಮಯದಲ್ಲಿ ಪ್ರಮುಖವಾಗಿರತಕ್ಕಂಥ ಪ್ರಕಟಣೆಯನ್ನು ಮಾಡಲಾಗಿದೆ ಅದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಬಹರಿ ಪ್ರಕಟಣೆ ಅಂತ ಹೇಳ್ತೀವಿ ನೋಡಿ ಬಹಾರಿ ಎಂಬತಕ್ಕಂಥದ್ದು ಇದು ಒಂದು ಅಳತೆ ಮಾಡುವಂತಹ ಒಂದು ನೀಲಿ ನಕ್ಷೆಯನ್ನು ಅನಾವರಣಗೊಳಿಸಕ್ಕಂಥ ಒಂದು ಪ್ರಮುಖವಾಗಿರತಕ್ಕಂಥ ಉಭಯ ದೇಶಗಳ ಯೋಜನೆಯಾಗಿದೆ ಅಂದರೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಸಾಗರ ಸಹಕಾರದ ಜಂಟಿ ದೃಷ್ಟಿ ಹೇಳಿಕೆ ಇದಾಗಿದೆ ಸೊ ಈ ಹೇಳಿಕೆ ಬಹರಿ ಅಂತ ಕರಿತೀವಿ ಸೊ ಇದರ ಮೂಲಕ ಹಿಂದೂ ಮಹಾಸಾಗರದಲ್ಲಿ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಪ್ರಮುಖವಾಗಿರತಕ್ಕಂಥ ಯೋಜನೆಗಳನ್ನು ಕೈಗೊಳ್ಳತಕ್ಕಂಥ ಒಂದು ಯೋಜನೆಗೆ ಇದನ್ನು ಅನಾವರಣಗೊಳಿಸಲಾಗಿದೆ ಅಷ್ಟೇ ಅಲ್ಲದೆ ಭಾರತವು ತನ್ನ ಕೃಷಿ ಕ್ಷೇತ್ರದ ಆಧುನೀಕರಣಕ್ಕಾಗಿ ಕೀನ್ಯಕ್ಕೆ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಘೋಷಣೆಯನ್ನು ಮಾಡಿದೆ ಇದು ಕೂಡ ಗಮನದಲ್ಲಿರಲಿ ನಾವು ಕೀನ್ಯಾ ದೇಶದ ಬಗ್ಗೆ ನೋಡೋಣ ಕೀನ್ಯವು ಹಿಂದೂ ಮಹಾಸಾಗರದ ಕರಾವಳಿಯುದ್ದಕ್ಕೂ ಇರುವ ಪೂರ್ವ ಆಫ್ರಿಕದ ದೇಶವಾಗಿದೆ ಇದು ವಿಕ್ಟೋರಿಯಾ ಸರೋವರದ ಗಡಿಯಾಗಿದೆ ನೋಡಿ ಆಫ್ರಿಕಾ ಮುಖ್ಯವಾಗಿ ವಿಕ್ಟೋರಿಯಾ ಸರೋವರ ಆಫ್ರಿಕಾದಲ್ಲಿ ಕಂಡುಬರುತ್ತದೆ ಸೊ ಈ ಒಂದು ಕೀನ್ಯ ದೇಶ ಏನಿದೆ ವಿಕ್ಟೋರಿಯಾ ಸರೋವರದ ಗಡಿಯಾಗಿದೆ ಅಷ್ಟೇ ಅಲ್ಲದೆ ಆಫ್ರಿಕಾದ ಅತಿದೊಡ್ಡ ಸರೋವರ ಮತ್ತು ನೈಲ್ ನದಿಯ ಮೂಲವೂ ಕೂಡ ಕೀನ್ಯವಾಗಿದೆ ಇನ್ನು ನೈಲ್ ನದಿಯು ವಿಶ್ವದ ಅತಿ ಉದ್ದದ ನದಿಯಾಗಿದೆ ಎಂಬುದು ಗಮನದಲ್ಲಿರಲಿ ಕೀನ್ಯದ ರಾಜಧಾನಿ ನೈರೂಬಿ ಕೀನ್ಯದ ಕರೆನ್ಸಿ ಸಿಲ್ಲಾಂಗ್ ಅಧ್ಯಕ್ಷರು ವಿಲಿಯಂ ಸುಮೋಹಿ ರುಟೋ ಹಾಗಾದರೆ ನಿಮಗೆ ಡೈರೆಕ್ಟಾಗಿ ಇದನ್ನೇ ಕೇಳಬಹುದು ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿರತಕ್ಕಂಥ ವಿಲಿಯಂ ಸುಮೋಹಿ ರುಟೊ ಯಾವ ದೇಶದ ಅಧ್ಯಕ್ಷರು ಅಂತ ಓಕೆ ಸೊ ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಸ್ ಅಂಡ್ ಪಿ ತನ್ನ ಗ್ಲೋಬಲ್ ಕ್ರೆಡಿಟ್ ಔಟ್ಲುಕ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಬಿಡುಗಡೆ ಮಾಡಿದೆ ಸೊ ಈ ಒಂದು ಶೀರ್ಷಿಕೆಯ ವರದಿಯಲ್ಲಿ ಭಾರತ ದೇಶವು ಕೆಳಗಿನ ಯಾವ ವರ್ಷದ ವೇಳೆಗೆ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗಲಿದೆ ಎಂದು ವರದಿ ಮಾಡಿದೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಗ್ಲೋಬಲ್ ಕ್ರೆಡಿಟ್ ಔಟ್ಲುಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ವರದಿ ಬಿಡುಗಡೆಯಾಗಿದೆ ಎಸ್ ಅಂಡ್ ಪಿ ಗ್ಲೋಬಲ್ ಇದನ್ನು ಬಿಡುಗಡೆ ಮಾಡಿದೆ ಇದರ ಪ್ರಕಾರ ಭಾರತವು ಎರಡು ಸಾವಿರದ ಮೂವತ್ತರ ವೇಳೆಗೆ ಜಾಗತಿಕ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ ಅಂತ ತಿಳಿಸಿದೆ ಡೀಟೇಲ್ಸನ್ನು ನಾವು ನೋಡೋಣ ಬಿಸ್ನೆಸ್ ಟುಡೇ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರೆ ಗಮನಿಸಿ ಇಂಡಿಯಾ ಸೆಟ್ ಟು ಬಿ ಬಿಕಮ್ಸ್ ದ ಥರ್ಡ್ ಲಾರ್ಜೆಸ್ಟ್ ಎಕನಮಿ ಬೈ ಟೂ ತೌಸಂಡ್ ತರ್ಟೀನ್ ಅಷ್ಟೇ ಅಲ್ಲದೆ ಜಿ ಬಿ ಒಂದು ಜಿ ಡಿ ಪಿಯನ್ನು ಕೂಡ ಅನೌನ್ಸ್ ಮಾಡಿದೆ ಅದರೆಲ್ಲ ಡೀಟೇಲ್ಸನ್ನು ಕೂಡ ತಿಳ್ಕೊಣ ಭಾರತೀಯ ಸಾರಿ ಜಾಗತಿಕ ರೇಟಿಂಗ್ ಏಜೆನ್ಸಿಯಾಗಿರ್ತಕ್ಕಂಥ ಎಸ್ ಎನ್ ಪಿ ಇದನ್ನು ವರದಿ ಮಾಡಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ವಿಶ್ವದ ಮೂರನೇ ಆರ್ಥಿಕತೆಯಾಗಲಿದೆ ಎಂದು ವರದಿ ಮಾಡಿದೆ ಅಷ್ಟೇ ಅಲ್ಲದೆ ಈ ಒಂದು ರೇಟಿಂಗ್ ಏಜೆನ್ಸಿ ಎಸ್ ಎನ್ ಪಿ ಏನಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಆರ್ಥಿಕ ವರ್ಷದಲ್ಲಿ ದೇಶದ ಅಂದರೆ ಭಾರತದ ಜಿ ಡಿ ಪಿ ಬೆಳವಣಿಗೆಯು ಶೇಕಡ ಏಳಕ್ಕೆ ತಲುಪುತ್ತದೆ ಎಂದು ವರದಿ ಮಾಡಿದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಏಳು ಪರ್ಸೆಂಟ್ರಷ್ಟು ಜಿ ಡಿ ಪಿ ತಲುಪಲಿದೆ ಎಂದು ವರದಿ ಮಾಡಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ವರದಿ ಕೂಡ ಹಾಗಾದರೆ ಇತ್ತೀಚಿನ ಎಸ್ ಆ್ಯಂಡ್ ಪಿ ವರದಿಗಳನ್ನು ನಾವು ನೋಡೋದಾದರೆ ನೋಡಿ ಎಸ್ ಆ್ಯಂಡ್ ಪಿ ತನ್ನ ಗ್ಲೋಬಲ್ ಕ್ರೆಡಿಟ್ ಔಟ್ಲುಕ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಜಿ ಡಿ ಪಿ ಭಾರತದ್ದು ಆರು ಪಾಯಿಂಟ್ ನಾಲ್ಕು ಇರಲಿದೆ ಅಂತ ಹೇಳಿದೆ ಇದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗಾದರೆ ಭ ಜಿ ಡಿ ಪಿಯ ಬೆಳವಣಿಗೆ ದರದ ಅಂದಾಜುಗಳನ್ನು ಮಾಡಿದೆ ಅದು ಮೂರು ರೀತಿಯಾಗಿ ಗಮನಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಭಾರತದ ಹಣಕಾಸು ವರ್ಷದಲ್ಲಿ ಫಿನಾನ್ಷಿಯಲ್ ಇಯರ್ನಲ್ಲಿ ಜಿ ಡಿ ಪಿ ಶೇಕಡ ಆರು ಪಾಯಿಂಟ್ ನಾಲ್ಕು ಇರಲಿದೆ ಅಂತ ಹೇಳಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಶೇಕಡ ಆರು ಪಾಯಿಂಟ್ ಒಂಬತ್ತು ಇರಲಿದೆ ಅಂತ ಹೇಳಿದೆ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಏಳು ಪರ್ಸೆಂಟರಷ್ಟು ಇರಲಿದೆ ಅಂತಕ್ಕಂಥ ವರದಿ ಮಾಡಿದೆ ಹಾಗಾದರೆ ಪ್ರಸ್ತುತ ಭಾರತದ ಸ್ಥಿತಿ ಏನು ನೋಡಿ ಪ್ರಸ್ತುತ ಭಾರತವು ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ ಚೀನಾ ಸಾರಿ ಅಮೇರಿಕಾ ಚೀನಾ ಜರ್ಮನಿ ಜಪಾನ್ ನಂತರ ಭಾರತ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕತೆ ಪ್ರಸ್ತುತ ನಾವು ಮೂರನೇ ಕ್ವಶನ್ ನೋಡೋಣ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಕ್ವಶನ್ ಇದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮೊದಲ ವಾರದಲ್ಲಿ ನಡೆದಂತಹ ಐ ಟಿ ಎಫ್ ಕಲಬುರಗಿ ಓಪನ್ ವರ್ಲ್ಡ್ ಟೆನ್ನಿಸ್ ಟೂರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ನೋಡಿ ಐ ಟಿ ಎಫ್ ಕಲಬುರಗಿ ಅಂದರೆ ಕರ್ನಾಟಕದಲ್ಲಿರತಕ್ಕಂಥ ಕಲಬುರಗಿಯ ಒಂದು ಅಸೋಸಿಯೇಷನ್ ಪ್ರತಿ ವರ್ಷ ನಡೆಸುತ್ತದೆ ಫ್ರೈಸ್ ಮನಿ ಇಪ್ಪತ್ತೈದು ಸಾವಿರ ಅಮೆರಿಕನ್ ಡಾಲರ್ ಓಕೆ ಸೊ ಆ ಕಾರಣಕ್ಕಾಗಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಕಲಬುರ್ಗಿ ಓಪನ್ ವರ್ಲ್ಡ್ ಟೆನ್ನಿಸ್ ಟೂರ್ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಒಂದು ಪ್ರಶಸ್ತಿಯನ್ನು ಗೆದ್ದಂಥವರು ಆಪ್ಷನ್ ನಂಬರ್ ತ್ರೀ ರಾಮ್ ಕುಮಾರ್ ರಾಮನಾಥನ್ ಅಂತ ಹೇಳ್ತೀವಿ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ರಾಮ್ಕುಮಾರ್ ರಾಮನಾಥನ್ ವಿನ್ಸ್ ಕಲಬುರ್ಗಿ ಓಪನ್ ನೋಡಿ ಕಲಬುರ್ಗಿ ಓಪನ್ ಕ್ಲಿಂಚಸ್ ಸೆಕೆಂಡ್ ಕಾನ್ಸಿಕ್ಯೂಟಿವ್ ಐ ಟಿ ಎಫ್ ಟೈಟಲ್ ಆಗಿದೆ ಅದು ಅವ್ರದ್ದು ಎರಡನೇ ಐ ಟಿ ಎಫ್ ಟೈಟಲ್ಲು ನಾವು ಡೀಟೇಲ್ಸ್ ಏನೇನಿದೆ ಮಾಹಿತಿಯನ್ನು ತಿಳ್ಕೋಣ ನೋಡಿ ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕಲಬುರಗಿ ಓಪನ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಏಕಪಕ್ಷೀಯ ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ಭಾರತದ ರಾಮ್ ಕುಮಾರ್ ರಾಮನಾಥನ್ ಅವರು ಆಸ್ಟ್ರಿಯಾ ದೇಶದ ಎದುರಾಳಿ ಯಾರು ಅಂತೂ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇದೆ ಆಸ್ಟ್ರಿಯಾದ ಡೇವಿಡ್ ಪಿಚ್ಲರ್ ಅಂತ ಹೇಳ್ತೀವಿ ಡೇವಿಡ್ ಪಿಚ್ಲರ್ ಅವರನ್ನು ನೇರ ಸೆಟ್ಗಳಿಂದ ಸೋಲಿಸಿ ಮೂರನೇ ಐ ಟಿ ಎಫ್ ಪ್ರಶಸ್ತಿಯನ್ನು ಗೆದ್ದರು ಐ ಟಿ ಎಫ್ ಕಲಬುರ್ಗಿ ಓಪನ್ ವರ್ಲ್ಡ್ ಟೆನಿಸ್ ಟೂರ್ ಎರಡು ಸಾವಿರದ ಇಪ್ಪತ್ತ್ಮೂರು ಡಬಲ್ಸ್ ಪ್ರಶಸ್ತಿಯನ್ನು ನಾವು ನೋಡೋದಾದರೆ ನೋಡಿ ಡಬಲ್ಸ್ನಲ್ಲಿ ಜಪಾನಿನ ಜೋಡಿಯಾಗಿರತಕ್ಕಂಥ ರಿಕಿ ಮತ್ತು ಟಗೂಜಿ ಎಂಬತಕ್ಕಂಥವ್ರು ಗೆದ್ದಿದ್ದಾರೆ ಹಾಗಾದರೆ ಏನಿದು ಐ ಟಿ ಎಫ್ ಕಲಬುರ್ಗಿ ಓಪನ್ ವರ್ಲ್ಡ್ ಟೆನಿಸ್ ಟೂರ್ ಅಂತ ಅಂದರೆ ಐ ಟಿ ಎಫ್ ಕಲಬುರ್ಗಿ ಓಪನ್ ವರ್ಲ್ಡ್ ಟೆನಿಸ್ ಟೂರ್ ಎಂಬುದು ಕರ್ನಾಟಕದ ಕಲಬುರಗಿಯಲ್ಲಿ ನವೆಂಬರ್ ಇಪ್ಪತ್ತಾರರಿಂದ ಎರಡು ಸಾವಿರದ ಸರಿ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಡಿಶೆಂಬರ್ ಮೂರರವರೆಗೆ ನಡೆದಂತಹ ಚಂದ್ರಶೇಖರ ಪಾಟೀಲ್ ಸ್ಟೇಡಿಯಂನಲ್ಲಿ ಸಿಂಥೆಟಿಕ್ ಟೆನ್ನಿಸ್ ಕೋರ್ಟ್ಗಳಲ್ಲಿ ಆಯೋಜಿಸಲಾಗಿದೆ ಐ ಟಿ ಎಫ್ ಕಲಬುರಗಿ ಒಂದು ಓಪನ್ ವರ್ಲ್ಡ್ ಟೆನ್ನಿಸ್ ಟೂರ್ ಎರಡು ಸಾವಿರದ ಇಪ್ಪತ್ತ್ಮೂರು ಪುರುಷರ ಒಂದು ಪ್ರಶಸ್ತಿ ಇಪ್ಪತ್ತೈದು ಸಾವಿರ ಅಮೇರಿಕನ್ ಡಾಲರ್ ಬಹುಮಾನವಾಗಿದೆ ಐ ಟಿ ಎಫ್ ಕಲಬುರಗಿ ಓಪನ್ ವರ್ಲ್ಡ್ ಟೆನ್ನಿಸ್ ಟೂರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಂತಹ ಐ ಟಿ ಎಫ್ ಪಂದ್ಯಾವಳಿಯಲ್ಲಿ ಒಟ್ಟು ಒಂಬತ್ತು ದೇಶಗಳ ಎಪ್ಪತ್ತೈದು ಅಂತಾರಾಷ್ಟ್ರೀಯ ಟೆನ್ನಿಸ್ ಆಟಗಾರರು ಭಾಗವಹಿಸಿದ್ದರು ಇನ್ನು ನವೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಸಿಂಗಲ್ಸ್ ಅರ್ಹತಾ ಪಂದ್ಯಗಳು ನವೆಂಬರ್ ಇಪ್ಪತ್ತೆಂಟರಂದು ಸಿಂಗಲ್ಸ್ ಮೆನ್ ಮತ್ತು ಡಿಸೆಂಬರ್ ಎರಡು ಮತ್ತು ಮೂರರಂದು ಪುರುಷರ ಡಬಲ್ಸ್ ಮತ್ತು ಪುರುಷರ ಸಿಂಗಲ್ಸ್ ಟೆನ್ನಿಸ್ ಪಂದ್ಯಾವಳಿಗಳು ನಡೆದವು ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡೋಣ ತೆಲಂಗಾಣ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಳಗಿನ ಯಾರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಸರಿಯಾದಂಥ ಉತ್ತರ ರೇವಂತ್ ರೆಡ್ಡಿ ನೋಡಿ ರೇವಂತ್ ರೆಡ್ಡಿ ಈಗ ತೆಲಂಗಾಣದ ನೂತನ ಚೀಫ್ ಮಿನಿಸ್ಟರ್ ಆಗಿ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ ನಾವು ಡೀಟೇಲ್ಸ್ ಏನಿದೆ ಅಂತ ನೋಡೋಣ ಕಾಂಗ್ರೆಸ್ ಕೇಂದ್ರ ನಾಯಕತ್ವವು ತೆಲಂಗಾಣದ ನೂತನ ಮುಖ್ಯಮಂತ್ರಿಯಾಗಿ ರೇವಂತ್ ರೆಡ್ಡಿ ಅವರನ್ನು ಅಧಿಕೃತವಾಗಿ ಘೋಷಿಸಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚನೆಯಾದ ನಂತರ ಶ್ರೀ ರೆಡ್ಡಿ ರಾಜ್ಯದ ಮೊದಲ ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಲಿರುವ ಕಾರಣ ಈ ನಿರ್ಧಾರವು ಪಕ್ಷಕ್ಕೆ ಮಹತ್ವದ ಮೈಲುಗಲ್ಲಾಗಿದೆ ಹಾಗಾದರೆ ಈ ಒಂದು ರೇವಂತ್ ರೆಡ್ಡಿ ಯಾವ ಕ್ಷೇತ್ರದೊಂದಿಗೆ ನಿಂತವರು ಗೆದ್ದು ಬಂದಿದ್ದಾರೆ ಅಂತ ಕೇಳಬಹುದು ನೋಡಿ ಕೊಡಂಗಲ್ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ತೀವಿ ನೆಕ್ಸ್ಟ್ ನಾವು ಐದನೇ ಕ್ವಶನ್ ನೋಡೋಣ ಎನ್ ಸಿ ಆರ್ ಬಿ ಅಂದರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಟಿಸಿದ ಇತ್ತೀಚಿನ ವರದಿಯಲ್ಲಿ ಕೆಳಗಿನ ಯಾವ ನಗರವು ಸತತ ಮೂರನೇ ವರ್ಷ ಭಾರತದ ಅತ್ಯಂತ ಸುರಕ್ಷಿತ ನಗರವಾಗಿ ಹೊರಹೊಮ್ಮಿದೆ ನೋಡಿ ಭಾರತದ ಅತ್ಯಂತ ಸುರಕ್ಷಿತ ನಗರ ಕಲ್ಕತ್ತಾ ಒಂದನೇ ಸ್ಥಾನದಲ್ಲಿದೆ ಪುಣೆ ಎರಡನೇ ಸ್ಥಾನದಲ್ಲಿದೆ ಹೈದರಾಬಾದ್ ಮೂರನೇ ಸ್ಥಾನದಲ್ಲಿದೆ ಸೊ ಕ್ರಮವಾಗಿ ಇವು ಮೂರು ಭಾರತದ ಅತ್ಯಂತ ಸುರಕ್ಷಿತ ನಗರಗಳು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರತಕ್ಕಂಥದ್ದು ಇಂಡಿಯಾ ಟುಡೇ ನ್ಯೂಸ್ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗಮನಿಸಿ ನೋಡಿ ಈ ಒಂದು ಮಾಹಿತಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ನಾವು ನೋಡೋಣ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಈ ವರದಿಯನ್ನು ಪ್ರಕಟಿಸಿದೆ ಸೊ ಇದರ ಮೂಲಕ ಕೋಲ್ಕತ್ತಲ್ಲಿ ಸತತ ಮೂರನೇ ಸ್ಥ ಮೂರನೇ ಬಾರಿಗೆ ಅಗ್ರ ಸ್ಥಾನ ಪಡೆದುಕೊಂಡಿದೆ ನಂತರ ಸ್ಥಾನದಲ್ಲಿ ಪುಣೆ ಇರತಕ್ಕಂಥದ್ದು ತದನಂತರ ಸ್ಥಾನದಲ್ಲಿ ಹೈದರಾಬಾದ್ ಇದೆ ನೆಕ್ಸ್ಟ್ ನಾವು ಆರನೇ ಕ್ವಶನ್ ಏನಿದೆ ಅಂತ ನೋಡೋಣ ನೋಡಿ ಹತ್ತೊಂಬತ್ತನೇ ಇಂಡಿಯಾ ಬಿಸ್ನೆಸ್ ಲೀಡರ್ ಅವಾರ್ಡ್ ಇಬ್ಲಾ ಅಂತ ಕರಿತೀವಿ ಈ ಒಂದು ಇಬ್ಲಾನಲ್ಲಿ ಇಸ್ರೋ ಮತ್ತು ಟೀಮ್ ಚಂದ್ರಯಾನ ಮೂರು ನೋಡಿ ಇಸ್ರೋ ಮತ್ತು ಚಂದ್ರಯಾನ ಮೂರರ ತಂಡ ಕೆಳಗಿನ ಯಾವ ಮನ್ನಣೆಯನ್ನು ಪಡೆದುಕೊಂಡಿದೆ ಇಬ್ಲಾದಲ್ಲಿ ನೋಡಿ ತುಂಬಾ ಇಂಪೋರ್ಟೆಂಟ್ ಆಗುತ್ತೆ ಸರಿಯಾದಂಥ ಉತ್ತರ ಬ್ರ್ಯಾಂಡ್ ಇಂಡಿಯಾಕ್ಕೆ ಅತ್ಯುತ್ತಮ ಕೊಡುಗೆ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ನೋಡಿ ಇಂಡಿಯಾ ಬ್ರ್ಯಾಂಡ್ ಏನಿದೆ ಸೊ ಇದರಿಂದ ಚಂದ್ರಯಾನ ಮೂರರಿಂದ ಅತ್ಯಂತ ಹೆಚ್ಚಿನ ಬ್ರ್ಯಾಂಡ್ ಮೌಲ್ಯ ಭಾರತಕ್ಕೆ ದೊರೆತಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಇಬ್ಲಾ ನಡೆದಂತಹ ಹತ್ತೊಂಬತ್ತನೇ ಆವೃತ್ತಿಯಲ್ಲಿ ಬ್ರ್ಯಾಂಡ್ ಇಂಡಿಯಾ ಅತ್ಯುತ್ತಮ ಕೊಡುಗೆ ಎಂಬತಕ್ಕಂಥ ಪ್ರಶಸ್ತಿಯನ್ನು ಈಗ ಇಸ್ರೋ ಮತ್ತು ಇಸ್ರೋ ಚಂದ್ರಯಾನ ತ್ರೀದ ತಂಡ ಪಡೆದುಕೊಂಡಿದೆ ನೋಡಿ ಇದನ್ನು ಕೂಡ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ರು ಇಬ್ಲಾ ಟೂ ತೌಸಂಡ್ ಟ್ವೆಂಟಿ ತ್ರೀ ನೈನ್ಟೀನ್ತ್ ಎಡಿಷನ್ ಇಸ್ರೋ ಆಂಡ್ ಟೀಮ್ ಚಂದ್ರಯಾನ ಆನರ್ಡ್ ಫಾರ್ ದ ನೋಡಿ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ಬ್ರ್ಯಾಂಡ್ ಇಂಡಿಯಾ ಎಂಬತಕ್ಕಂಥ ಪ್ರಶಸ್ತಿಯನ್ನು ಅಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ಇಲ್ಲಿ ಗಮನಿಸಬಹುದು ಸೊ ಇದನ್ನು ನಾವು ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ಬ್ರ್ಯಾಂಡ್ ಇಂಡಿಯಾ ಅವಾರ್ಡ್ ಅಂತ ಕರೀತಾರೆ ಸೊ ಈ ಒಂದು ಅವಾರ್ಡಿಗೆ ಮನ್ನಣೆಯಾಗಿದೆ ಭಾರತ ಚಂದ್ರಯಾನ ಮೂರು ಕೇವಲ ನೋಡಿ ಕೇವಲ ಆರುನೂರು ಕೋಟಿ ಬಜೆಟ್ನಲ್ಲಿ ವೈಜ್ಞಾನಿಕ ವಿಜಯವನ್ನು ಸಾಧಿಸಿದೆ ಸೊ ಬೇರೆ ದೇಶಗಳೆಲ್ಲ ಒಂದು ಸಾವಿರ ಎರಡು ಸಾವಿರ ಇದ್ದರೆ ಇದು ಕೇವಲ ಆರುನೂರು ಕೋಟಿಯಲ್ಲಿ ಅಂದರೆ ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ಆ ಚಂದ್ರಯಾನ ತ್ರಿ ಯಶಸ್ವಿಯಾಗಿರತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ನಾವು ಏಳನೇ ಕ್ವೆಶನ್ ನೋಡೋಣ ನೋಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಈ ಒಂದು ಯೋಜನೆ ಅಂಡರಲ್ಲಿ ಇದೀಗ ಪ್ರತಿ ಮನೆಗಳು ಅಂದರೆ ಈ ಒಂದು ಪಿ ಎಮ್ ಎ ವೈ ಯು ಅಡಿಯಲ್ಲಿ ನಿರ್ಮಾಣ ಆಗ್ತಕ್ಕಂಥ ಪ್ರತಿ ಮನೆಗಳಿಗೆ ಲೋಗೋ ಕೊಡ್ತಾ ಕೊಡಲು ನಿರ್ಧರಿಸಲಾಗಿದೆ ಈ ಲೋಗೋಗೆ ಸಂಬಂಧಿಸಿದಂತೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಿರ್ದೇಶನದ ಪ್ರಾಥಮಿಕ ಉದ್ದೇಶವೇನು ಅಂದರೆ ಈ ಲೋಗೋವನ್ನು ಕೊಡ್ತಕ್ಕಂಥ ಪ್ರಾಥಮಿಕ ಉದ್ದೇಶವೇನು ಸರಿಯಾದಂಥ ಉತ್ತರ ಆಪ್ಷನ್ ಟು ಸ್ನೇಹಿತರೆ ಪಿ ಎಂ ಎ ವೈಯು ಅನುಷ್ಠಾನದಲ್ಲಿ ಪಾರದರ್ಶಕ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದಾಗಿ ಅದರಡಿ ನಿರ್ಮಾಣವಾಗ್ತಕ್ಕಂಥ ಪ್ರತಿಯೊಂದು ಮನೆಗೂ ಇದೀಗ ಲೋಗೋವನ್ನು ಕೊಡ್ತಾ ಇದಾರೆ ಸೊ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಇದನ್ನು ನಿರ್ಧಾರ ಮಾಡಿದೆ ಆ ಕಾರಣಕ್ಕಾಗಿ ಇದು ಕೂಡ ಎಕ್ಸಾಮ್ ಇಂಪಾರ್ಟೆಂಟ್ ಆಗುತ್ತೆ ಕಾರಣ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಇದರಡಿ ಹೊಣೆಗಾರಿಕೆಯನ್ನು ಹೆಚ್ಚಿಸುವುದು ನೋಡಿ ನೀವಿಲ್ಲಿ ಗಮನಿಸಬಹುದು ಆಲ್ ಪಿ ಎಮ್ ಎ ವೈ ನೋಡಿ ಹೌಸಸ್ ಶುಡ್ ಡಿಸ್ಪ್ಲೇ ಲೋಗೋ ನೆಸಸರ್ಲಿ ಸೊ ಸೆಂಟ್ರಲ್ ಈ ಒಂದು ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಇದು ಕೂಡ ನೀವು ಗಮನಿಸಬಹುದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅಂಡರಲ್ಲಿ ಬರುತ್ತದೆ ಇದು ಯಾವುದು ಪಿ ಎಮ್ ಎ ವೈ ಸೊ ಇದೀಗ ಲೋಗ ಮತ್ತು ಯೋಜನೆಯಡಿಯಲ್ಲಿ ನಿರ್ಮಿಸಲಾದ ಎಲ್ಲ ಮನೆಗಳಿಗೆ ಫಲಾನುಭವಿಗಳ ವಿವರಗಳನ್ನು ಪ್ರದರ್ಶಿಸುವುದು ಕಡ್ಡಾಯಗೊಳಿಸಿದೆ ಸೊ ಇದರ ಪ್ರಮುಖ ಉದ್ದೇಶ ಅಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸುವುದಾಗಿದೆ ನೆಕ್ಸ್ಟ್ ನಾವು ಎಂಟನೇ ಕ್ವಶನ್ ನೋಡೋಣ ಭಾರತದ ಪ್ರವಾಸೋದ್ಯಮ ಸಚಿವಾಲಯವು ಪ್ರಾರಂಭಿಸಲಾಗಿರುವ ರಾಷ್ಟ್ರೀಯ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಮತ್ತು ರಾಷ್ಟ್ರೀಯ ಅತ್ಯುತ್ತಮ ಗ್ರಾಮೀಣ ಓಮ್ ಸ್ಟೇ ಸ್ಪರ್ಧೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರ ಪ್ರಾಥಮಿಕ ಉದ್ದೇಶವೇನು ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಆಗಿದೆ ಪ್ರವಾಸೋದ್ಯಮ ಸಚಿವಾಲಯ ರಾಷ್ಟ್ರೀಯ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಮತ್ತು ರಾಷ್ಟ್ರೀಯ ಅತ್ಯುತ್ತಮ ಗ್ರಾಮೀಣ ಓಂ ಸ್ಟೇ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದೆ ಇದರ ಪ್ರಮುಖ ಉದ್ದೇಶ ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ಓಕೆ ಸೊ ನೀವು ಇಲ್ಲಿ ಗಮನಿಸಬಹುದು ಏನು ನೋಡಿ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು ಗ್ರಾಮೀಣ ಪ್ರವಾಸೋದ್ಯಮದ ಮೂಲಕ ಸುಸ್ಥಿರ ಅಭಿವೃದ್ಧಿಯನ್ನು ಹೆಚ್ಚಿಸುವ ಉದ್ದೇಶದೊಂದಿಗೆ ಈ ಎರಡೂ ಪ್ರಮುಖ ಕಾರ್ಯಕ್ರಮಗಳನ್ನು ಭಾರತದಾದ್ಯಂತ ಜಾರಿಗೆ ತಂದಿದೆ ಅಂದರೆ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದು ಒಂದನೇ ಉದ್ದೇಶವಾದರೆ ಎರಡನೇದು ಗ್ರಾಮೀಣ ಪ್ರವಾಸೋದ್ಯಮದ ಮೂಲಕ ಸುಸ್ಥಿರ ಅಭಿವೃದ್ಧಿಯನ್ನು ಸುಧಾರಿಸುವುದಾಗಿದೆ ಅಥವಾ ಹೆಚ್ಚಿಸುವುದಾಗಿದೆ ಓಕೆ ಸೊ ಪಿ ಎ ಬಿ ನ್ಯೂಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಮಿನಿಸ್ಟ್ರಿ ಆಫ್ ಟೂರಿಸಂ ಬಿಡುಗಡೆ ಮಾಡಿದೆ ಗಮನಿಸಿ ಮಿನಿಸ್ಟ್ರಿ ಆಫ್ ಟೂರಿಸಮ್ ಲಾಂಚ್ಡ್ ನ್ಯಾಷನಲ್ ಬೆಸ್ಟ್ ಟೂರಿಸಂ ವಿಲೇಜ್ ಆ್ಯಂಡ್ ನ್ಯಾಷನಲ್ ಬೆಸ್ಟ್ ರೂರಲ್ ಹೋಮ್ ಸ್ಟೇಸ್ ಕಾಂಪಿಟೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇದನ್ನು ಭಾರತದಾದ್ಯಂತ ಇದೀಗ ಇನಗ್ರೇಷನ್ ಮಾಡಿದೆ ಈ ಎರಡರ ಅಂಡರಲ್ಲಿ ಪ್ರತಿ ವರ್ಷ ಇನ್ನು ಮುಂದೆ ರ್ಯಾಂಕು ಕೂಡ ಬಿಡಲಾಗುತ್ತದೆ ಸೊ ಅಂದರೆ ಯಾವ್ಯಾವ ಎಷ್ಟೆಷ್ಟು ಅಭಿವೃದ್ಧಿ ಹೊಂದಿದ್ದಾವೆ ಅಂತಕ್ಕಂಥ ಫುಲ್ ಡೀಟೇಲ್ಸ್ ಇದು ಮೊದಲನೇ ಆವೃತ್ತಿಯಾಗಿ ಆರಂಭ ಇದು ಈಗ ಓಕೆ ಸೊ ನಾವು ಡೀಟೇಲ್ಸನ್ನು ನೋಡೋಣ ಇಲ್ಲಿ ಗಮನಿಸಬಹುದು ಈ ಒಂದು ಪ್ರಮುಖ ಸ್ಪರ್ಧೆಯನ್ನು ಜಾರಿಗೆ ತಂದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇಳೆಗೆ ಸಂಪೂರ್ಣವಾಗಿ ಭಾರತದಾದ್ಯಂತ ಅನುಷ್ಠಾನಗೊಳ್ಳಲಿದೆ ಮುಖ್ಯವಾಗಿ ಭಾರತದಲ್ಲಿ ಗ್ರಾಮೀಣ ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಸಮಗ್ರ ರಾಷ್ಟ್ರೀಯ ಕಾರ್ಯತಂತ್ರ ಮತ್ತು ಮಾರ್ಗಸೂಚಿಯನ್ನು ಸರ್ಕಾರವು ಪ್ರಾರಂಭಿಸಿದೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಕ್ರಿಯ ಕೊಡುಗೆಗಾಗಿ ಸಮುದಾಯಗಳು ಮತ್ತು ವ್ಯಕ್ತಿಗಳನ್ನು ಇದರಡಿ ಉತ್ತೇಜಿಸುತ್ತದೆ ನೆಕ್ಸ್ಟ್ ನಾವು ಒಂಬತ್ತನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಮಾರ್ಸ್ ಪರ್ಸೆವೆರೆನ್ಸ್ ರೋವರ್ ಮಾರ್ಸ್ ಪರ್ಸೆವೆರೆನ್ಸ್ ರೋವರನ್ನು ನಿರ್ವಹಿಸಿದ ಮೊಟ್ಟ ಮೊದಲ ಭಾರತೀಯ ಯಾರು ಸರಿಯಾದಂಥ ಉತ್ತರ ಡಾಕ್ಟರ್ ಅಕ್ಷತಾ ಕೃಷ್ಣಮೂರ್ತಿ ನೋಡಿ ಡಾಕ್ಟರ್ ಅಕ್ಷತಾ ಕೃಷ್ಣಮೂರ್ತಿ ಈಗ ಮಾರ್ಸ್ನಲ್ಲಿ ಕಾರ್ಯನಿರ್ವಹಿಸಿದ ಭಾರತದ ಮೊಟ್ಟ ಮೊದಲ ವ್ಯಕ್ತಿ ಅಷ್ಟೇ ಅಲ್ಲದೆ ಭಾರತದ ಮೊಟ್ಟ ಮೊದಲ ಮಹಿಳಾ ಅಂತಕ್ಕಂಥ ಗಳಿಗೂ ಕೂಡ ಪಾತ್ರವಾಗಿದ್ದಾರೆ ಡೀಟೇಲ್ಸನ್ನು ನೀವು ಇಲ್ಲಿ ಗಮನಿಸಿ ಎ ವುಮೆನ್ ವರ್ಕಿಂಗ್ ಅಟ್ ನಾಸಾ ಹ್ಯಾಸ್ ಬಿಕಮ್ಸ್ ದ ಫಸ್ಟ್ ಇಂಡಿಯನ್ ಸಿಟಿಜನ್ ಟು ಆಪರೇಟ್ ಎ ಮಾರ್ಸ್ ರೋವ್ಯಾರ್ ನೋಡಿ ಮಂಗಳಯಾನ ಮಾರ್ಸ್ ರೋವರ್ ಅಂತ ಹೇಳ್ತೀವಿ ಮಾಮ್ ಆರ್ಬಿಟರ್ ಮಿಷನ್ ಎಂಬತಕ್ಕಂಥದ್ದು ಡೀಟೇಲ್ಸ್ ಏನಿದೆ ಮಾ ಮಾಹಿತಿಯ ಪ್ರಕಾರ ನೋಡೋಣ ನೋಡಿ ಅಕ್ಷತಾ ಕೃಷ್ಣಮೂರ್ತಿ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಡಾಕ್ಟರ್ ಅಕ್ಷತಾ ಕೃಷ್ಣಮೂರ್ತಿ ಮ ಮಾರ್ಸ್ ನೋಡಿ ಮಂಗಳ ಪರ್ಸೆವೆರೆನ್ಸ್ ರೋವರನ್ನು ನಿರ್ವಹಿಸಿದ ಮೊದಲ ಭಾರತೀಯ ಪ್ರಜೆಯಾಗಿದ್ದಾರೆ ಅವರು ಪ್ರಸ್ತುತ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಾಡರ್ಗಾಗಿ ಮಿಷನ್ ಸೈನ್ಸ್ ಹಂತದ ನಾಯಕರಾಗಿ ನಾಸಾದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇವರು ಭಾರತೀಯ ಮೂಲದ ಅಮೇರಿಕನ್ ಅಂದರೆ ಅಲ್ಲಿ ಸ್ಟಡಿ ಮಾಡಲು ಹೋಗಿ ಅಲ್ಲೇ ಅವರು ಸೆಟ್ಲ್ ಆಗಿದ್ದಾರೆ ಕೂಡ ಆ ಕಾರಣಕ್ಕಾಗಿ ಇದೀಗ ಅದರಲ್ಲಿ ಸೇರಿಕೊಂಡಿರತಕ್ಕಂಥ ಭಾರತದ ಮೊಟ್ಟ ಮೊದಲ ಪ್ರಜೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ನೆಕ್ಸ್ಟ್ ನಾವು ಹತ್ತನೇ ಕ್ವಶನ್ ನೋಡೋಣ ಭಾರತೀಯ ಸೇನೆಯು ಇತ್ತೀಚೆಗೆ ಆಯೋಜಿಸಲಾಗಿರುವ ಇನ್ನೋ ಯೋಧ ಎರಡು ಸಾವಿರದ ಇಪ್ಪತ್ತ್ಮೂರು ನೋಡಿ ಇನ್ನೋ ಯೋಧ ಎರಡು ಸಾವಿರದ ಇಪ್ಪತ್ತ್ಮೂರು ಕಾರ್ಯಕ್ರಮದ ಪ್ರಾಥಮಿಕ ಗಮನ ಏನು ನೋಡಿ ಪ್ರಾಥಮಿಕ ಗಮನ ಯಾವುದಕ್ಕೆ ಹೆಚ್ಚಿನ ಗಮನ ಕೊಡುತ್ತೆ ಇದು ಸರಿಯಾದಂಥ ಉತ್ತರ ತಾಂತ್ರಿಕ ನಾವೀನ್ಯತೆ ಅಂತ ಹೇಳ್ತೀವಿ ತಾಂತ್ರಿಕ ನಾವೀನ್ಯತೆ ಅಂದರೆ ಟೆಕ್ನಾಲಜಿ ಇನ್ನೋವೇಷನ್ ಎಂಬತಕ್ಕಂಥದ್ದು ಓಕೆ ನಾವು ಡೀಟೇಲ್ಸನ್ನು ನೋಡೋಣ ಏನಿದು ಟೆಕ್ನಾಲಜಿ ಇನೋವೇಷನ್ಗಾಗಿ ಜಾರಿಗೆ ತಂದಿರತಕ್ಕಂಥದ್ದು ನೋಡಿ ಇನೋ ಯೋಧ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತಕ್ಕಂಥದ್ದು ಭಾರತೀಯ ಆರ್ಮಿ ಇದನ್ನು ಜಾರಿಗೆ ತಂದಿದೆ ಸೊ ನೋಡಿ ಡೀಟೇಲ್ಸ್ನ ಟೆಕ್ನಾಲಜಿ ಇನ್ನೋವೇಶನ್ ಅಂತ ಕರಿತೀವಿ ಇದನ್ನು ಇತ್ತೀಚೆಗೆ ಭಾರತೀಯ ಸೇನೆಯು ಸಂಸ್ಥೆಯೊಳಗಿನ ತಾಂತ್ರಿಕ ಆವಿಷ್ಕಾರಗಳನ್ನು ಪ್ರದರ್ಶಿಸುವ ನೋಡಿ ಮೂಲ ಉದ್ದೇಶವೇನು ಸಂಸ್ಥೆಯೊಳಗಿನ ತನ್ನ ಸಂಸ್ಥೆಯೊಳಗೆ ಸಂಸ್ಥೆಯೊಳಗಲ್ಲಿರ್ತಕ್ಕಂಥ ಆವಿಷ್ಕಾರಗಳೇನಿದ್ದಾವೆ ಇವುಗಳನ್ನು ಪ್ರದರ್ಶಿಸುವ ಉದ್ದೇಶದಿಂದಾಗಿ ಈ ಒಂದು ಇನೋ ಯೋಧ ಎರಡು ಸಾವಿರದ ಇಪ್ಪತ್ತ್ಮೂರು ಕಾರ್ಯಕ್ರಮ ಆಯೋಜಿಸಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳು ಸೇರಿದಂತೆ ಒಟ್ಟು ಎಂಬತ್ತು ಆಂತರಿಕ ನವೀನ ಪರಿಹಾರಗಳನ್ನು ಹೆಚ್ಚಿನ ಅಭಿವೃದ್ಧಿಗಾಗಿ ಶಾರ್ಟ್ಲಿಸ್ಟ್ ಮಾಡಲಾಗಿದೆ ಮಿಲಿಟರಿ ದರ್ಜೆಯ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಶಿಕ್ಷಣ ಮತ್ತು ಉದ್ಯಮದೊಂದಿಗೆ ಸಹಯೋಗವನ್ನು ಒತ್ತಿ ಹೇಳಲಾಯಿತು ಇದು ತಂತ್ರಜ್ಞಾನದ ಪ್ರಗತಿಯಲ್ಲಿ ಸೈನ್ಯದ ಹೆಚ್ಚುತ್ತಿರುವ ಗಮನವನ್ನು ಪ್ರತಿಬಿಂಬಿಸುತ್ತದೆ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ನೋಡಿ ಇತ್ತೀಚೆಗೆ ಕೆಳಗಿನ ಯಾವ ಪದವು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಕ್ಸ್ಫೋರ್ಡ್ ವರ್ಷದ ಪದ ಎಂಬ ಗಳಿಕೆಗೆ ಪಾತ್ರವಾಗಿದೆ ರಿಜ್ ಆಸ್ ಆಕ್ಸ್ಫೋರ್ಡ್ ವರ್ಷದ ಪದ ಇಲ್ಲಿ ಗಮನಿಸಬಹುದು ಸೊ ರಿಜ್ ಅಂತ ಹೇಳ್ತೀವಿ ಇದನ್ನು ಓಕೆ ಸೊ ರಿಜ್ ಎಂಬತಕ್ಕಂಥದ್ದು ಆಕ್ಸ್ಫರ್ಡ್ನ ವರುಷದ ಪದವಾಗಿದೆ ಸೊ ಇದನ್ನು ನೋಡಿ ಯಾಕೆ ಆಯ್ಕೆ ಮಾಡಲಾಯಿತು ರಿಜ್ ಅಂತ ಕರೀತಾರೆ ಸೊ ಇದು ಮುಖ್ಯವಾಗಿ ಹಾಲಿವುಡ್ನ ನಟ ಆಗಿರತಕ್ಕಂಥ ಠಾಮ್ ಆಲೆಂಡ್ ಅವರು ಒಂದು ಪ್ರದ ಸಂದ ಒಂದು ಸಂದರ್ಶನವೊಂದರಲ್ಲಿ ರಿಜ್ಜನ್ನು ಬಳಸ ಬಳಸ್ತಾರೆ ಆ ಒಂದು ಪದವನ್ನು ಸೊ ಅಲ್ಲಿಂದ ಆ ಪದ ಎಷ್ಟು ವೈರಲ್ ಆಯಿತು ಅಂತಂದರೆ ತುಂಬಾ ವೈರಲ್ ಆಯಿತು ಆ ಕಾರಣಕ್ಕಾಗಿ ಅಲ್ಲಿಂದ ಇದು ಆಕ್ಸ್ಫರ್ಡ್ನ ಈ ವರ್ಷದ ಆ ಡಿಕ್ಷ್ನರಿನ ಪದ ಎಂಬತಕ್ಕಂಥ ಹೆಗ್ಗಳಿಕೆಯವರೆಗೂ ಬೆಳೆದಿರತಕ್ಕಂಥದ್ದು ನೀವು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ನೋಡಿ ಇತ್ತೀಚೆಗೆ ಕೆಳಗಿನ ಯಾವ ದೇಶವು ತಾಲಿಬಾನ್ ಜೊತೆ ರಾಜ್ಯತಾಂತ್ರಿಕ ಸಂಬಂಧಕ್ಕೆ ಮಾನ್ಯತೆ ನೀಡಿದ ವಿಶ್ವದ ಮೊಟ್ಟ ಮೊದಲ ರಾಷ್ಟ್ರ ಎನಿಸಿಕೊಂಡಿದೆ ಚೀನಾ ದೇಶ ನೋಡಿ ತಾಲಿಬಾನ್ ರಾಯ ಚೀನಾ ಮಾನ್ಯತೆ ನೀಡಿದೆ ಸೊ ವಿಶ್ವದಲ್ಲೇ ಮೊಟ್ಟ ಮೊದಲು ಯಾವ ಕಾರಣಕ್ಕಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ತಾಲಿಬಾನ್ ಆಡಳಿತವಿರುವ ಅಫ್ಘಾನಿಸ್ತಾನದ ರಾಯಭಾರಿಗೆ ಚೀನಾ ಮಾನ್ಯತೆ ನೀಡಿದೆ ಇದರೊಂದಿಗೆ ತಾಲಿಬಾನ್ ಜೊತೆ ರಾಜತಾಂತ್ರಿಕ ಸಂಬಂಧಕ್ಕೆ ಮಾನ್ಯತೆ ನೀಡಿದ ಮೊದಲ ವಿಶ್ವದ ರಾಷ್ಟ್ರ ಎನಿಸಿಕೊಂಡಿದೆ ಓಕೆ ಸೊ ನೆಕ್ಸ್ಟ್ ನಾವು ಹದಿಮೂರನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಕೋಪ್ ಟ್ವೆಂಟಿ ಏಯ್ಟ್ ಅಥವಾ ಕೋಪ್ ಇಪ್ಪತ್ತೆಂಟರ ಶೃಂಗಸಭೆಯಲ್ಲಿ ಜಾಗತಿಕ ನವೀಕರಿಸಬಹುದಾದ ಇಂಧನ ಪ್ರತಿಜ್ಞೆ ನೋಡಿ ಜಾಗತಿಕ ನವೀಕರಿಸಬಹುದಾದ ಇಂಧನ ಪ್ರತಿಜ್ಞೆಗೆ ಭಾರತ ಏಕೆ ಸಹಿ ಹಾಕಲಿಲ್ಲ ಓಕೆ ನೋಡಿ ಗ್ಲೋಬಲ್ ರಿನುವಬಲ್ ಎನರ್ಜಿ ಫ್ಲಾಡ್ಸ್ ಅಂತ ಹೇಳ್ತೀವಿ ಸೊ ಇದಕ್ಕೆ ಭಾರತ ಸಹಿ ಹಾಕಲಿಲ್ಲ ನಾಟ್ ಸೈನ್ ಇಂಡಿಯಾ ಕಾರಣವೇನು ನೋಡಿ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಅಭಿವೃದ್ಧಿಯ ಕಾಳಜಿಗಳು ಅಂತ ಹೇಳ್ತೀವಿ ಅಂದರೆ ಅಭಿರುಚಿಯ ಕಾಳಜಿಯಿಂದಾಗಿ ಭಾರತ ಸಹಿ ಹಾಕಿಲ್ಲ ದುಬೈನಲ್ಲಿ ನಡೆದಂತಹ ಹವಾಮಾನ ಶೃಂಗಸಭೆಯಲ್ಲಿ ಪ್ರಾರಂಭಿಸಲಾಗಿರತಕ್ಕಂಥ ಈ ಒಂದು ಜಾಗತಿಕ ನವೀಕರಿಸಬಹುದಾದ ಇಂಧನ ಪ್ರತಿಜ್ಞೆಗೆ ಭಾರತ ಸಹಿ ಹಾಕಲು ನಿರಾಕರಿಸಿದೆ ಈ ಪ್ರತಿಜ್ಞೆ ಏನು ಹೇಳುತ್ತೆ ಹಾಗಾದರೆ ನೋಡಿ ಈ ಪ್ರತಿಜ್ಞೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಜಾಗತಿಕವಾಗಿ ಸ್ಥಾಪಿಸಲಾಗಿರುವ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ನೋಡಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ಮೂರು ಪಟ್ಟು ಹೆಚ್ಚಿಸಲು ನೂರ ಹದಿನೆಂಟು ರಾಷ್ಟ್ರಗಳನ್ನು ಒಪ್ಪಂದದೊಂದಿಗೆ ಬದ್ಧಗೊಳಿಸಿದೆ ಇದು ನೋಡಿ ಇದರ ಪ್ರಮುಖ ಉದ್ದೇಶವೇನು ಎರಡು ಸಾವಿರದ ಮೂವತ್ತರ ವೇಳೆಗೆ ಜಾಗತಿಕವಾಗಿ ನವೀಕರಿಸಬಹುದಾದ ಇಂಧನದ ಪ್ರತಿಜ್ಞೆಗೆ ಸಂಬಂಧಪಟ್ಟಂತೆ ಮೂರು ಪಟ್ಟು ಹೆಚ್ಚಳು ಮಾಡೋದಂದರೆ ಇಂಧನವನ್ನು ಮೂರು ಪಟ್ಟು ಹೆಚ್ಚು ಸೃಷ್ಟಿಸುವುದು ಸೊ ಇದಕ್ಕೆ ಭಾರತ ಹಿಂದೆ ಉಳಿದಿದೆ ಅಷ್ಟೇ ಅಲ್ಲದೆ ಭಾರತ ಚೀನಾ ಸೌದಿ ಅರೇಬಿಯಾ ರಷ್ಯಾ ಇರಾನ್ ಜೊತೆಗೆ ಭಾರತವೂ ಕೂಡ ಆಯ್ಕೆಯಿಂದ ಉಳಿ ಹಿಂದೆ ಉಳಿದಿದೆ ಅಂದರೆ ಬಿಟ್ಟಿದೆ ಸೊ ಆ ಭಾರತದೊಂದಿಗೆ ಬಿಟ್ಟಿರತಕ್ಕಂಥ ದೇಶಗಳು ಚೀನಾ ಸೌದಿ ಅರೇಬಿಯಾ ರಷ್ಯಾ ಇರಾನ್ ದೇಶಗಳು ಭಾರತವು ತನ್ನದೇ ಆದ ರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಗುರಿಗಳನ್ನು ಹೊಂದಿದೆ ಇದಕ್ಕೆ ಬದ್ಧವಾಗಿದೆ ಭಾರತ ಅಭಿವೃದ್ಧಿಯ ಆದ್ಯತೆಗಾಗಿ ಹಾನಿಯುಂಟು ಮಾಡುವ ಈ ನಿರ್ದಿಷ್ಟ ಪ್ರತಿಜ್ಞೆಯ ನಿಯಮಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ವರದಿ ಹೇಳಿದೆ ಅಂದರೆ ನೋಡಿ ಆ ಒಂದು ಪ್ರತಿಜ್ಞೆ ಏನಿದೆ ಮು ಎರಡು ಸಾವಿರದ ಮೂವತ್ತರ ವೇಳೆಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಂಧನವನ್ನು ಉತ್ಪಾದನೆ ಮಾಡ ನವೀಕರಿಸಬಹುದಾದ ಇಂಧನವನ್ನು ಸೃಷ್ಟಿಸುವುದು ಎಂಬತಕ್ಕಂಥದ್ದು ಆ ಒಂದು ಪದ್ಧತಿಯಾಗಿದೆ ಭಾರತ ಕೂಡ ಆಲ್ರೆಡಿ ಇಂಧನ ಗುರಿಗೆ ಸಂಬಂಧಪಟ್ಟಂಥ ಪದ್ಧತಿ ಹಾಕಿಕೊಂಡಿದೆ ಇದು ಕೂಡ ಎರಡು ಸಾವಿರದ ಮೂವತ್ತಕ್ಕೆ ನೋಡಿ ಭಾರತವು ಎರಡು ಸಾವಿರದ ಮೂವತ್ತರ ವೇಳೆಗೆ ಐವತ್ತು ಪರ್ಸೆಂಟರಷ್ಟು ಪಳೆಯುಳಿಕೆ ರಹಿತ ಇಂಧನವನ್ನು ಸ್ಥಾಪಿಸುವ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದುವ ಗುರಿಯನ್ನು ಹೊಂದಿದೆ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತಿವೆಯಲ್ಲ ಈ ಥರದ್ದು ಓಕೆ ಸೊ ನೆಕ್ಸ್ಟ್ ನಾವು ಹದಿನಾಲ್ಕನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಫಾಕ್ಲ್ಯಾಂಡ್ ಶಿಬಿರವು ಈಶಾನ್ಯ ಭಾರತದ ಯಾವ ರಾಜ್ಯದಲ್ಲಿದೆ ಪಾಕ್ಲ್ಯಾಂಡ್ ಶಿಬಿರ ಮಿಜೋರಾಂ ಏನಿದು ಸುದ್ದಿ ನುಡಿ ಜನಾಂಗೀಯ ಘರ್ಷಣೆಗಳಿಂದಾಗಿ ಮಣಿಪುರದಿಂದ ಸ್ಥಳಾಂತರಗೊಂಡ ನೂರಾರು ಜನರು ಮೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮಿಜೋರಾಂನ ರಾಜಧಾನಿ ಹೈಜ್ವಲ್ನಲ್ಲಿ ಆಶ್ರಯ ಪಡೆದಿದ್ದಾರೆ ಅವರಿಗೆ ಇಂದಿನ ಎಂ ಎನ್ ಎಫ್ ಸರ್ಕಾರ ನುಡಿ ಅಂದರೆ ಈಗ ಸರ್ಕಾರ ಮಿಜೋರಾಂನಲ್ಲೂ ಕೂಡ ಚೇಂಜ್ ಆಗಿದೆ ಇದು ನಿಮಗೆ ಗೊತ್ತಿರಬೇಕು ಈ ಹಿಂದೆ ಇದ್ದಂತಹ ಎಮ್ ಎನ್ ಎಫ್ ಸರ್ಕಾರವು ಆಶ್ರಯ ಮಕ್ಕಳಿಗೆ ಶಿಕ್ಷಣ ಮತ್ತು ಆರೋಗ್ಯವನ್ನು ನೀಡಿತ್ತು ಈಗ ಹೊಸದಾಗಿ ಬಂದಿರತಕ್ಕಂಥ ಸರ್ಕಾರ ಇದರ ಮೇಲೆ ಏನು ಕಾಳಜಿ ಅಥವಾ ಕ್ರಮಗಳನ್ನು ಕೈಗೊಳ್ಳುತ್ತದೆ ಎಂಬುದನ್ನು ನಿರ್ಧಾರ ಮಾಡಬೇಕು ಯಾಕಂದರೆ ಎಮ್ ಎನ್ ಎಫ್ಗೆ ಸಂಬಂಧಪಟ್ಟಂಥ ಈ ಎಲ್ಲ ಆಶ್ರಯ ನೀಡಿದಂಥ ಇವರು ಮುಖ್ಯವಾಗಿ ವಲಸೆ ಬಂದಂಥವರಾಗಿರೋದರಿಂದ ಅವರನ್ನು ರಾಜ್ಯಕ್ಕೆ ಓಟಿಗೋಸ್ಕರ ಬಳಸಿಕೊಳ್ಳಲಾಗಿತ್ತು ಸೊ ಅವರು ಆಲ್ಮೋಸ್ಟ್ ಎಲ್ಲರೂ ಎಮ್ ಎನ್ ಎಫ್ ಸರ್ಕಾರಕ್ಕೆ ಓಟ್ ಹಾಕಿರ್ತಕ್ಕಂಥವ್ರು ಸೊ ಈಗ ಹೊಸದಾಗಿ ಬಂದಿರತಕ್ಕಂಥ ಸರ್ಕಾರ ಅವರ ಮೇಲೆ ಏನು ಕ್ರಮ ಕೈಗೊಳ್ಳುತ್ತದೆ ಎಂಬುದು ಕಾದ್ ನೋಡಬೇಕಾಗಿದೆ ಆ ಕಾರಣಕ್ಕಾಗಿ ಈ ಒಂದು ಶಿಬಿರ ತುಂಬಾ ಇಂಪೋರ್ಡೆಂಟ್ ಆಗಿದೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನಾವು ಹದಿನೈದನೇ ಕ್ವೆಶನ್ ನೋಡೋಣ ಓರಿಯಂಟಿಯ ಸುಡ್ಸು ಗಮೂಸಿ ನೋಡಿ ಓರಿಯೆಂಟಿಯ ಸುಡ್ಸು ಗಮುಷಿ ಎಂಬತಕ್ಕಂಥದ್ದು ಬ್ಯಾಕ್ಟೀರಿಯಾದಿಂದ ಯಾವ ರೋಗ ಉಂಟಾಗುತ್ತದೆ ಸೊ ಓ ಓರಿಯೆಂಟಿಯ ಸಿಡ್ಸು ಘಮುಷಿ ಒಂದು ಬ್ಯಾಕ್ಟೀರಿಯಾ ಇದರಿಂದ ಯಾವ ರೋಗ ಹರಡುತ್ತದೆ ಅಂತ ಕೇಳಿದರೆ ಸ್ಕ್ರಬ್ ಟೈಫಸ್ ಹೇಳಿದೆ ನೋಡಿ ಸ್ಕ್ರಬ್ ಟೈಫಸ್ ಸ್ಕ್ರಬ್ ಟೈಫಸ್ನ ಅಪರೂಪದ ಪ್ರಕರಣವು ಗುಜರಾತ್ನ ನರ್ಮದಾ ಜಿಲ್ಲೆಯಲ್ಲಿ ವರದಿಯಾಗಿದೆ ಇದು ಕೀಟ ಕಡಿತದಿಂದ ಹರಡುತ್ತದೆ ಕೀಟಗಳು ಅಂತ ಅಂದರೆ ಚಿಗರ್ ಚಿಗರ್ ಅಂದರೆ ನೀವು ತಿಗ್ಗಣೆ ಅಥವಾ ಮುಖ್ಯವಾಗಿ ಉಣ್ಣೆ ಉಣ್ಣೆ ಅಂತ ಕೇಳಿರ್ಬೋದು ಚಿಗರೆ ಇವು ಮತ್ತು ಲಾರ್ವ ಹುಳುಗಳು ಲಾರ್ವ ಹುಳುಗಳಾಗಿರ್ಬೋದು ಚಿಗರ್ಗಳಾಗಿರ್ಬೋದು ಇವುಗಳ ಕಡಿತದಿಂದ ಈ ಒಂದು ಓರಿಯೆಂಟಿಯ ಟುಟ್ಸು ಗಮೂಸಿ ಅಂತಕ್ಕಂಥ ಬ್ಯಾಕ್ಟೀರಿಯಾ ಉಂಟಾಗಿ ರೋಗ ಹರಡುತ್ತದೆ ಇದರ ಮೊಟ್ಟ ಮೊದಲ ಪ್ರಕರಣ ಇದೀಗ ಗುಜರಾತ್ನಲ್ಲಿ ದಾಖಲಾಗಿರತಕ್ಕಂಥದ್ದು ಇದು ಕೂಡ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಾವು ಹದಿನಾರನೇ ಕ್ವೆಶನ್ ನೋಡೋಣ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿದೆ ಸ್ವಿಶ್ ಮತ್ತು ಸ್ಟೆಪ್ಸ್ ಅಂತ ಹೇಳ್ತೀವಿ ಸ್ವಿಶ್ ಮತ್ತು ಸ್ಟೆಪ್ಸ್ ಉಪಕರಣಗಳು ಇಸ್ರೋದ ಯಾವ ಕಾರ್ಯಾಚರಣೆಗೆ ಸಂಬಂಧಪಟ್ಟಿವೆ ಸರಿಯಾದಂಥ ಪುತ್ರ ಆದಿತ್ಯ ಎಲ್ ಒನ್ ನೋಡಿ ಇತ್ತೀಚಿನ ತಿಂಗಳುಗಳಲ್ಲಿ ಎರಡು ಅತ್ಯಾಧುನಿಕ ಕಣಗಳ ರೋಹಿತ ಮಾಪಕಗಳು ನೋಡಿ ಕಣಗಳ ರೋಹಿತ ಮಾಪಕಗಳು ದತ್ತಾಂಶ ಸಂಗ್ರಹಣೆಯನ್ನು ಪ್ರಾರಂಭಿಸಿರುವುದರಿಂದ ಭಾರತದ ಆದಿತ್ಯ ಎಲ್ ಒನ್ ಉಪಗ್ರಹವು ಸೌರ ಮಾರುತದ ರಹಸ್ಯಗಳನ್ನು ಬಿಚ್ಚಿಡಲು ಪ್ರಾರಂಭಿಸಿದೆ ನೋಡಿ ಸೌರ ಮಾರುತದ ರಹಸ್ಯಗಳಂದರೆ ಸೌರ ಅಥವಾ ವಿಶ್ವ ವಿಸ್ತರಿಸ್ತಾ ಇದೆ ಓಕೆ ಅದು ಬೆಳೀತಾನೇ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆದಿತ್ಯ ಎಲ್ ಒನ್ ಅಥವಾ ಇದು ಸೂರ್ಯನ ಅಧ್ಯಯನಕ್ಕಿರತಕ್ಕಂಥದ್ದು ಇದು ಇದೀಗ ಕಣಗಳ ರೋಹಿತ ಮಾಪಕಗಳಿಂದ ದತ್ತಾಂಶವನ್ನು ಸಂಗ್ರಹಿಸ್ತಾ ಇದೆ ಅಂದರೆ ಸೌರ ಮಾರುತಗಳು ಯಾವ ದಿಕ್ಕಿನಲ್ಲಿದೆ ಮತ್ತು ಸೌರವು ಹೇಗೆ ಇಗ್ತಾ ಇದೆ ಎಲ್ಲ ಡೀಟೇಲ್ಸನ್ನು ಕೊಡ್ತಾ ಇದೆ ಆದಿತ್ಯ ಸೌರ ಮಾರುತದ ಪ್ರಯೋಗದ ಪೆಲೋಡ್ನಲ್ಲಿರುವ ಸ್ವಿಸ್ ಮತ್ತು ಸ್ಟೆಪ್ಸ್ ಉಪಕರಣಗಳು ಸೂರ್ಯ ಭೂಮಿಯ ಲ್ಯಾಂಗ್ರೇಜ್ ಪಾಯಿಂಟ್ ಅಂತೇಳಿದೀವಿ ಒಂದು ಎಲ್ ಒನ್ ಅಂತ ಕೇಳ್ತೀವಿ ಎಲ್ ಒನ್ ಅಂತಂದರೆ ಲ್ಯಾಂಗ್ರೇಜ್ ಪಾಯಿಂಟ್ ಅಂತ ಹೇಳ್ತೀವಿ ಅಂದರೆ ಆ ಸೂರ್ಯನ ಅಕ್ಷಯಗಳು ಏನಿದ್ದಾವೆ ಆ ಒಂದು ಪಾಯಿಂಟ್ನಲ್ಲಿ ಪ್ರೋಟೀನ್ಗಳಾಗಿರ್ಬೋದು ಈಲಿಯಮ್ನ ಆಯನ್ಗಳಾಗಿರ್ಬೋದು ಮತ್ತು ಶಕ್ತಿ ಇಷ್ಟ್ರೋಗ್ರಾಮ್ಗಳನ್ನು ಪತ್ತೆ ಹಚ್ಚತಕ್ಕಂಥ ಕಾರ್ಯವನ್ನು ಮಾಡುತ್ತವೆ ನೋಡಿ ಆ ಸ್ವಿಸ್ ಮತ್ತು ಸ್ಟೆಪ್ ಉಪಕರಣಗಳು ಅವು ಏನು ಮಾಡುತ್ತವೆ ಸೂರ್ಯ ಮತ್ತು ಭೂಮಿಯ ಲ್ಯಾಂಗ್ರೇಜ್ ಪಾಯಿಂಟ್ ಏನಿದೆ ಆ ಪಾಯಿಂಟ್ನಲ್ಲಿ ಈ ಒಂದು ಈಲಿಯಮ್ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಪ್ರೋಟಾನ್ಗಳಾಗಿರ್ಬೋದು ಶಕ್ತಿಯ ಇಸ್ಟ್ರೋಗ್ರಾಮ್ಗಳಾಗಿರ್ಬೋದು ಇವುಗಳನ್ನು ಪತ್ತೆ ಹಚ್ಚತಕ್ಕಂಥ ಕಾರ್ಯವನ್ನು ಮಾಡುತ್ತದೆ ಸೊ ಅದರ ಉದ್ದೇಶವೇನು ಯಾವುದಕ್ಕೆ ಸಂಬಂಧಪಟ್ಟಿದೆ ಎಲ್ಲ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವು ಜಿ ಕೆ ಟುಡೇ ಕ್ವೆಶನ್ಗಳಾಗಿವೆ ಅಂದರೆ ಮಿಕ್ಕಳಗಡೆ ಬಂದಿರತಕ್ಕಂಥ ಒಂದು ಎರಡರಿಂದ ಮೂರು ಕ್ವಶನ್ನು ಲಾಸ್ಟಲ್ಲಿ ಹೇಳಿರ್ತಕ್ಕಂಥ ಜಿ ಕೆ ಟುಡೇ ಯಾಕಂದರೆ ಪ್ರತಿದಿನ ನಾನು ಜಿ ಕೆ ಟುಡೇ ಅಪ್ಡೇಟ್ ಮಾಡ್ತಕ್ಕಂಥ ಕ್ವಶನ್ಗಳನ್ನು ಕೂಡ ನಿಮ್ಮ ಮುಂದೆ ತರ್ತೀನಿ ಕನ್ನಡದ ಮತ್ತು ಇಂಗ್ಲೀಷ್ನ ನ್ಯೂಸ್ ಪೇಪರ್ ಅಲ್ಲದೆ ಜಿ ಕೆ ಟುಡೇ ಆಗಿರ್ಬೋದು ವಿವಿಧ ಪ್ರಮುಖ ವೆಬ್ಸೈಟ್ಗಳ ಕ್ವೆಶನ್ಗಳನ್ನು ಕೂಡ ನಿಮ್ಮ ಮುಂದೆ ತರ್ತೀನಿ ಪಿ ಐ ಬಿ ವೆಬ್ಸೈಟ್ಗಳಾಗಿರ್ಬೋದು ಆ ಥರದ್ದು ಯಾಕಂದರೆ ಎಲ್ಲ ಮಾಹಿತಿ ಇಂಪಾರ್ಟೆಂಟ್ ಆಗಿರುವುದರಿಂದ ಯಾವುದೇ ಒಂದು ಇಂಪಾರ್ಟೆಂಟ್ ಕ್ವೆಶನ್ನು ಕೂಡ ಮಿಸ್ ಆಗೋಕ್ಕೆ ನಾನು ಬಿಡೋಲ್ಲ ಓಕೆ ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ